ಕೆಲಸ ಮನುಷ್ಯನಿಗೆ ಮರ್ಯಾದೆ ಕೊಡಬೇಕು, ಅದು ನಮ್ಮ ಕರ್ತವ್ಯ. ನಾವು ಯಾರೇ ಆಗ್ಲಿ ಜನ ಯಾರು ಮಾತಾಡ್ಸಲ್ಲ ಮೇಡಮ್, ಕನ್ನಡದವರು ಆದ್ರೂ ಕೂಡ ಏ ಆಟೋ ಅಂತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ರುತಿ ಜೈ, ನಾನು ಬೆಂಗಳೂರಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೇಗಿದ್ದೀರಾ ಎಲ್ರು? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹಿಂದ್ಗಡೆ ತುಂಬಾನೇ ಸೌಂಡ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಮಾರತ್ಹಳ್ಳಿನಲ್ಲಿರೋ ಚೌಡೇಶ್ವರಿ ತಾಯಿ ಸನ್ನಿಧಿಗೆ ಬಂದಿದ್ವಿ. ಸೊ ಇವತ್ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ತಪ್ಪದೇ ಬರ್ತೀವಿ ಇಲ್ಲಿ ಪ್ರಕೃತಿ ಸತಿ, ನಾವು ಇಂಡಿಯಾಗೆ ಬಂದಾಗ ಈ ಒಂದು ತಾಯಿ ದೇವಸ್ಥಾನಕ್ಕೆ ನಾವು ಬಂದೇ ಬರ್ತೀವಿ. ಸೊ ಇವತ್ತು ಸ್ವಲ್ಪ ಗುರುವಾರ, ಅದರಿಂದ ಅಷ್ಟು ರಶ್ ಇಲ್ಲ, ಇಲ್ಲಾಂದರೆ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತೆ. ಈ ದೇವಸ್ಥಾನ ತುಂಬ ಪವರ್ಫುಲ್ ತಾಯಿ. ಸೊ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇವತ್ತಿನ ನಮ್ಮ ದಿನ ಫಸ್ಟ್ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸದು ಫುಲ್ ಆ ಕಡೆ ಈ ಕಡೆ ನೋಡ್ಕೊಂಡು ಏನ್ ಈ ತರ ಇದೆ ರೋಡ್ಗಳು, ಈ ತರ ಎಲ್ಲಾ ಕಡೆನು ವೆಹಿಕಲ್ಸ್, ಎಷ್ಟೊಂದ್ ಜನ ಇದ್ದಾರೆ ಅಂತ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾನೆ. ನಿಮ್ ಹೆಸರು? ವಿನಯ್ ಕುಮಾರ್. ವಿನಯ್ ಕುಮಾರ್. ನಮ್ ಪ್ರಾಪರ್ ಬಂದು ಚಿತ್ರದುರ್ಗ. ಚಿತ್ರದುರ್ಗ. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ಓಕೆ ಸರ್, ಹೇಳಿ ಹೇಗೆ ಬೆಂಗಳೂರು ಟ್ರಾಫಿಕ್ ಹೇಗೆ ಅನ್ಸುತ್ತೆ? ದಿನ ಓಡಿಸ್ತಿರಲ್ಲ ನೀವು, ಯಾವ ದಿನ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಯಾವ ಏರಿಯಾ ಟ್ರಾಫಿಕ್ ಜಾಸ್ತಿ ಇರುತ್ತೆ? ಏರಿಯಾ ಬಂದು ಈ ಕಡೆ ಟಿನ್ ಫ್ಯಾಕ್ಟ್ರಿ ಕಡೆ ತುಂಬಾ ಹೆವಿ ಜಾಮ್ ಇರುತ್ತೆ, ಅದ್ ಬಿಟ್ರೆ ಸಿಲ್ಕ್ ಕೋಡ್ ಕಡೆ ತುಂಬಾ ಹೆವಿ ಜಾಮ್ ಇರುತ್ತೆ. ವೀಕೆಂಡ್ ಅಲ್ಲಿ ಅಂದ್ರೆ ಸಾಟರ್ಡೆ ಸ್ವಲ್ಪ ನಾರ್ಮಲ್ ಇರುತ್ತೆ, ಸಂಡೇ ಬಂದ್ಬಿಟ್ಟು ಫುಲ್. ಮತ್ತೆ ನಿಮ್ಗೆಲ್ಲ ಈ ಫುಲ್
ಶಾರ್ಟ್ ಕಟ್ ಎಲ್ಲ ಗೊತ್ತಿರುತ್ತಲ್ಲ ಯಾವ ಕಡೆ ಟ್ರಾಫಿಕ್ ಕಡಿಮೆ ಇರುತ್ತೆ ಆ ಕಡೆ ನೀವು ಕರ್ಕೊಂಡು ಹೋಗೋದು. ಅಂದ್ರೆ ಈ ರೋಡ್ಸ್ ಕೂಡ ನಿಮ್ಗೆ ಫುಲ್ಲು ಯೂಸ್ ಟು ಆಗ್ಬಿಟ್ಟಿದೀರಾ ಅನ್ಸುತ್ತಲ್ವಾ ಈ ರೋಡ್ಸ್ ಗೆಲ್ಲ? ಹೌದು ಮೇಡಮ್, ಆದಷ್ಟು ನಾವು ಕಸ್ಟಮರ್ನ ಬೇಗ ತಲುಪ್ಸಕ್ಕೆ ಟ್ರೈ ಮಾಡ್ತೀವಿ ಶಾರ್ಟ್ ಕಟ್ ಅಲ್ಲಿ. ಹಾಗಾಗಿ ನಾವು ಯಾಕೆಂದ್ರೆ ಬೇಗ ನಾವು ಡ್ರಾಪ್ ಮಾಡಿದ್ರೆ ನಮಗೆ ಇನ್ನೊಂದು ಬುಕಿಂಗ್ ಬರುತ್ತೆ. ಸೊ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ ನಮಗೂ ವೇಸ್ಟ್, ಮತ್ತೆ ಕಸ್ಟಮರ್ ಬೈಕೊಳ್ತಾ ಇರ್ತಾರೆ. ಹಾಗಾಗಿ ರೈಡಿಂಗ್ಸ್ಗೋಸ್ಕರ ನಾವು ಸ್ವಲ್ಪ ಡ್ರಾಪ್ ಬೇಗ ಡ್ರಾಪ್ ಮಾಡ್ತೀವಿ ಮೇಡಮ್ ಆದಷ್ಟು. ಇವಾಗ ಬೆಂಗಳೂರು ಫಸ್ಟ್ ಲಾಕ್ಡೌನ್ಕಿನ ಮುಂಚೆ ಸ್ವಲ್ಪ ಇದಿತ್ತು, ಲಾಕ್ಡೌನ್ ಆದ್ಮೇಲೆ ತಿರ್ಗಾ ಸಖತ್ ಇಂಪ್ರೂವ್ ಆಗಿದೆ. ಅದು ಈಗ ಲಾಸ್ಟ್ ಒಂದು 6 months ಕೊರೋನಾ ಗಿರಾನ ಏನು ಇಲ್ಲ ಅಂತ ಇದಾದ್ಮೇಲೆ ಯಾರು ನೋಡಿ ಇವಾಗ ಯಾರು ಮಾಸ್ಕು ಹಾಕಲ್ಲ, ಏನು ಇಲ್ಲ, ಕೊರೋನಾನ ಭಯನೂ ಇಲ್ಲ. ಹಾಗಾಗಿ ಈಗ ITBT ಎಲ್ಲ ಇವಾಗ ರೀಸೆಂಟ್ ಆಗಿ ಓಪನ್ ಆಗಿದೆ, 50% ಆಗಿದೆ, ಇನ್ನ 50% ಆಗಿಲ್ಲ, ಇನ್ನ 50 ಫುಲ್ ಆಗ್ಬಿಟ್ರೆ ಅಂತೂ ಬೆಂಗಳೂರು ನೋಡಂಗೆ ಇರೋದಿಲ್ಲ, ಹೆವಿ ಜಾಮ್ ಆಗುತ್ತೆ. ಇವಾಗೆ ತಡ್ಕೊಳಕ್ ಆಗ್ತಲ್ಲ ಬೆಂಗಳೂರಲ್ಲಿ ಈ ಜಾಮ್ ಅಲ್ಲಿ. ರೋಡ್ಗಳು ಬೇರೆ, ಅಲ್ಲಲ್ಲೇ ಈ ತರ ರೋಡ್ಗಳು ಅಷ್ಟು ಇದಿಲ್ಲ ಇವಾಗ. ಬಟ್ ಕೊರೋನಾ ಟೈಮಲ್ಲಿ ಸರ್ ಹೆಂಗಿತ್ತು ಸರ್ ಇಲ್ಲಿ ನಿಮ್ಗೆ? ಸ್ವಲ್ಪ ಕಷ್ಟ ಇತ್ತಲ್ಲ ನಿಮ್ಗೆ, ಇನ್ನು ಯಾರು ಓಡಾಡ್ತಾ ಇರ್ಲಿಲ್ಲ, ಲಾಕ್ಡೌನ್ ಬೇರೆ, ಎಲ್ಲರಿಗೂ ಕಷ್ಟ ಇತ್ತು. ಅದರಲ್ಲಿ ಲಾಸ್ಟ್ ಕಷ್ಟ ಇದ್ದಿದ್ದು ಆಟೋ ಡ್ರೈವರ್ಗಳಿಗೇನೆ, ಯಾಕೆಂದ್ರೆ ನಾವು ಡೈಲಿ ದುಡಿಮೆ ನೆಚ್ಕೊಂಡು ಬದುಕ್ತಾ ಇದ್ವು, ಅದಲ್ಲದೆ ಕಮಿಟ್ಮೆಂಟ್ ಬೇರೆ ಮಾಡ್ಕೊಂಡಿದ್ವಿ. ಕೊರೋನಾಕಿನ ಮುಂಚೆ ಬಿಸ್ನೆಸ್ ಚೆನ್ನಾಗಿತ್ತು, ಹಾಗಾಗಿ ಡೈಲಿ ಇಷ್ಟೇ ದುಡಿತೀವಿ ಅಲ್ಲ ಅಂದ್ಬಿಟ್ಟು ಈ ತರ ಚೀಟಿ ಆಗ್ಲಿ ಇನ್ನೊಂದು ಫೈನಾನ್ಸ್ ಆಗ್ಲಿ ಆ ತರ ಎಲ್ಲ ತುಂಬಾ ಮಾಡ್ಕೊಂಡಿದ್ವಿ. ಅವಾಗಂತೂ ಒಂದು 8 ಹೆವಿ ಟಾರ್ಚರ್ ಆಗ್ಬಿಟ್ಟು. ಇದು ಆಕ್ಚುಲಿ ನಂದು 2nd ಗಾಡಿ ಕೊರೋನಾದಲ್ಲಿ, ಒಂದು ಗಾಡಿ ಇಟ್ಕೊಳಕ್ಕಾಗದೆ ಮಾರ್ಬಿಟ್ಟೆ ನಾನು ದುಡಿತಾ ಇದ್ದಿದ್ದ ಗಾಡಿ. ಆಮೇಲೆ ಕೊರೋನಾ ಎಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ಇವಾಗ ಈ ಗಾಡಿ ತಗೊಂಡಿರೋದು. ಗಾಡಿ ಮಾರುವಷ್ಟು ಕಷ್ಟದಲ್ಲಿ ಬಂದ್ಬಿಟ್ಟಿದ್ವಿ. ಅದೇ ಸರ್, ಈ EMI ಕಟ್ಬೇಕಲ್ಲ, EMI ದುಡಿಮೆ ಇದ್ರೆ ಮಾತ್ರ EMI ಬಂದು ಒಂದು ಅಲ್ಲೇ ಬಂದು ಎಷ್ಟು ಜನರ ಜೀವನ ಅಸ್ತವ್ಯಸ್ತ ಅಂದ್ರೆ ಮೇಲೆ ಕೆಳಗೆ ಆಗೋಗಿದೆ. ಕೊರೋನಾ ಬಂದಿದ್ದು ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು, ಯಾಕೆಂದ್ರೆ ಜೀವನ ಇದೇ ತರ ಇರಲ್ಲ ಅಂತ ಕಲ್ಸ್ಕೊಂಡು ಹೋಯ್ತು. ಯಾವ ತರ ಯಾವಾಗ ಯಾವಾಗೂ ಒಂದೇ ತರ ಇರಕ್ ಆಗಲ್ಲ ಅನ್ನೋದು ಜನಗಳಿಗೆ ತಿಳಿಸ್ಕೊಟ್ಟು ಹೋಯ್ತು ಕೊರೋನಾ. ಸತ್ಯವಾದ ಮಾತದು ಅಂದ್ರೆ ನಾವು ಒಂದೇ ಜೀವನಕ್ಕೆ ಯೂಸ್ ಆಗ್ಬಿಟ್ಟಿದ್ವಿ, ಇದೇ ಇಷ್ಟೇನೆ ಜೀವನ ಅಂತ. ಬಟ್ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ ಒಂದು ಪಾಸಿಟಿವ್ ಅಲ್ಲಿ ಅದು ನಮ್ಗೆ ತೋರಿಸ್ಕೊಡ್ತು ಅಂತಾನೆ ಹೇಳ್ಬೋದು. ಒಂದು ನೆಗೆಟಿವ್ ಜನ ಸಫರ್ ಆದ್ರೂ ಎಷ್ಟೊಂದು ಜನ ಸತ್ರು ಅನ್ನೋದಕ್ಕಿಂತ ಈ ರೀತಿನೇ ನಾವು ಒಂದು ಪಾಠ ಕಲ್ತ್ಕೊಂಡಂಗೆ, ಲೆಸನ್ ಲರ್ನ್ ಅಂತ ಹೇಳ್ತಾರಲ್ಲ ಹಾಗೆ. ಇವಾಗ ಸ್ವಲ್ಪ ಪರವಾಗಿಲ್ವಾ ಸರ್, ವರ್ಕೌಟ್ ಆಗುತ್ತಾ ನಿಮ್ಗೆ ಈ ದುಡಿಮೆ? ಪರವಾಗಿಲ್ಲ ಮೇಡಮ್, ಒಂದು 3,000-3,500 ತನಕ ಅರ್ನ್ ಮಾಡ್ತೀವಿ ಡೈಲಿ. 1,000 rupees ಖರ್ಚೋಗುತ್ತೆ, ಗ್ಯಾಸ್ ಇವಾಗ ರೇಟ್ ಜಾಸ್ತಿ ಆಗಿದೆ, ಆ ಥರ ಎಲ್ಲ 2,500 ತನಕ ಸಿಗ್ತೀವಿ, ಪರವಾಗಿಲ್ಲ. ಮೀಡಿಯಾದವರು ಡಿಬಸ್ ನಾವು ಬ್ಯಾನ್ ಮಾಡಿಲ್ಲ, ಈ ಬಸ್ ಮೀಡಿಯಾದವ್ರನ್ನ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಕ್ಕೆ ಹೇಳಿ ಕ್ರಾಂತಿ ಫಿಲಮ್. ಸಪೋರ್ಟ್ ಯಾವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರೇ ಒಂದು ಇದಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಸರ್, ನಾವು ನಮ್ಮ ಒಂದು ನಾವೇನೇ ನಿಂತು ಆರ್ಗನೈಸ್ ಮಾಡಿದ್ವಿ ಸರ್ ಕನ್ನಡ ಫಿಲಮ್, ಫಸ್ಟ್ ಸ್ವೀಡನ್ ಅಲ್ಲಿ ಸೌತ್ ಪಾರ್ಟ್ ಅಲ್ಲಿ ನಾವೇ ತರಿಸಿದ್ದು ಸರ್. ಓಕೆ, ಥ್ಯಾಂಕ್ಸ್ ಮೇಡಮ್. ಕಿರಿಕ್ ಪಾರ್ಟ್ ಎಲ್ಲ ಮೂವಿ ಬಂತಲ್ಲ ಸರ್, ಫಸ್ಟ್ ಮೂವಿ ನಾವೇ, ಅಲ್ಲಿ ಕನ್ನಡ ಲ್ಯಾಂಗ್ವೇಜೇ ಗೊತ್ತಿಲ್ಲ ಜನಕ್ಕೆ ಕನ್ನಡ ಇದೆ ಅಂತ, ಫಸ್ಟ್ ಮೂವಿ ನಾವೇ ತರಿಸಿದ್ದಲ್ಲಿ ಆರ್ಗನೈಸ್ ಮಾಡಿದ್ವಿ. ಆಮೇಲೆ ನಾವು ಈ ಕನ್ನಡ ರಾಜ್ಯೋತ್ಸವ ಎಲ್ಲ ಆರ್ಗನೈಸ್ ಮಾಡ್ತೀವಿ ಸರ್. ಗೌರವ ಇದೆಯಲ್ಲ, ಗೌರವ ಬೆಳೆಸ್ತಾ ಇದ್ದೀರಲ್ಲ, ನಿಮ್ಗೂ ಧನ್ಯವಾದಗಳು. ಖಂಡಿತ ಇದೆ ಸರ್, ರೀಸೆಂಟ್ ಆಗಿ ಅಪ್ಪ ಅವ್ರದ್ದು ಮೂವಿ ಬಂತಲ್ಲ ಜೇಮ್ಸ್, ನಾವೇ ಆರ್ಗನೈಸ್ ಮಾಡಿದ್ವಿ ಸರ್ ಸ್ವೀಡನ್ ಅಲ್ಲಿ. ಮುಂದೆ ಸ್ವಲ್ಪ ಜಾಸ್ತಿ ಕನ್ನಡ ಸ್ವಲ್ಪ ಬೆಳೆಸಿ ಮೇಡಮ್ ಬೇರೆ ದೇಶದಲ್ಲೆಲ್ಲ. ಖಂಡಿತ ಸರ್, ನಮ್ಮ ಕರ್ನಾಟಕ ನಮ್ಮ ಭಾಷೆ ಅಲ್ದ್ರೆ ನಮ್ಗೆ ಅಭಿಮಾನ ಇದ್ದೇ ಇದೆ. ನಾವೆಲ್ಲೋದ್ರೂ ನಮ್ಮ ಒಂದು ಭಾಷೆಗೆ ನಾವು ಗೌರವ ಏನ್ ಸಲ್ಲಿಸ್ಬೇಕು ಅದು ಸಲ್ಲಿಸೇ ಸಲ್ಲಿಸ್ತೀವಿ. ಸೊ ನಾವು ಸ್ವೀಡನ್ ಅಲ್ಲಿ ಇದ್ರು ನಾವು ಮಾತಾಡೋದು ಕನ್ನಡನೇ. ಓಕೆ, ನಾವು ಕನ್ನಡಕ್ಕೆ ಯಾವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಇಲ್ಲಿ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕನ್ನಡದವ್ರೇನೆ ಕನ್ನಡ ಬಂದ್ರು ಕನ್ನಡ ಮಾತಾಡ್ತಾ ಇಲ್ಲ, ಕನ್ನಡ ಮಾತಾಡಿದ್ರೆ ಬೆಲೆ ಕಮ್ಮಿ ಆಗುತ್ತೆ ಅನ್ನೋ ಇದಕ್ಕೆ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಕನ್ನಡ ಬಂದವರೇ ಕನ್ನಡ ಮಾತಾಡ್ತಾ ಇಲ್ಲ, ಹೊರಗಡೆಯಿಂದ ಬಂದವ್ರು ಇಲ್ಲಿ ಮೇಡಮ್ ಮಾತಾಡ್ತಾ ಇಲ್ಲ. ಸತ್ಯವಾದ ಮಾತು ಹೇಳಿದ್ರಿ. ನಮ್ಮ ಆಟೋ ಡ್ರೈವರ್ ಗಳಿಂದಾನೆ ಕನ್ನಡ ಇದುವರೆಗೂ ಸ್ವಲ್ಪ ಬೆಳೆದಿದೆ ಅಂದ್ರೆ ಆಟೋ ಡ್ರೈವರ್ ಗಳ ಕಾರಣ, ಅದು ಹೆಮ್ಮೆಯಿಂದ ಹೇಳ್ಕೊಂತೀವಿ ಮೇಡಮ್. ಹೌದು ಸರ್, ಹೌದು ಸರ್, ನಿಜವಾಗ್ಬಾರ್ದು. ನಾವೆಲ್ಲ ಏನ್ ಗೊತ್ತಾ ಮೇಡಮ್, ಆಟೋ ಡ್ರೈವರ್ ಅವ್ರು ಏನಾರು ಅಡ್ರೆಸ್ ಕೇಳ್ಬೇಕು ಅಂತ ಕನ್ನಡದಲ್ಲೇ ಕೇಳ್ಬೇಕು, ಹಂಗಾದ್ರೆ ಹೇಳ್ತೀವಿ, ಇಲ್ಲಾಂದ್ರೆ ನಾವೇ ಕಳ್ಸಿಬಿಡ್ತೀವಿ.
ಬೆಲೆ ಇದು ಭಾಷೆ ಎಲ್ಲ ಕಲಿಬೇಕು ಮೇಡಮ್. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜಾಸ್ತಿ ಇವಾಗ ತಮಿಳ್ನಾಡಿಗೆ ಹೋದ್ರೆ ಅವ್ರು ಕನ್ನಡದಲ್ಲಿ ಮಾತಾಡ್ತಾರ ಏನೋ ಹೇಳ್ತಾರ, ನಾವು ತಮಿಳಲ್ಲಿ ಮಾತಾಡ್ತಾರ ಅವ್ರು ಮಾಡ್ತಾರೆ. ಅದೇ ತರ ನಾವು ಕರ್ನಾಟಕದಲ್ಲಿ ಬಂದಾಗ ಕನ್ನಡ ಮಾತಾಡ್ತಾರ ನಾವು ಮಾಡ್ತೀವಿ. ಭಾಷೆ ಮಾತಾಡಿ ಅದ ಒಂದು ಇದಕ್ಕೆ ಗೌರವ ಸಲ್ಲಿಸ್ಲೇಬೇಕು, ನಾವು ಬೇರೆಯವ್ರಿಗೆ ಕಲಿಸ್ಬೇಕು. ಇವಾಗ ಎಲ್ಲಿ ಮೇಡಮ್ ಮದುವೆ ಆಗ್ಬೇಕು ಅಂದ್ರೆ ಆಟೋ ಡ್ರೈವರ್ ಗಳಿಗೆ ಎಣ್ಣೆ ಎಣ್ಣೆ ಕೊಡಲ್ಲ ಅಂತಾರೆ ಜಾಸ್ತಿ. ಸಾಫ್ಟ್ವೇರ್ ಇಂಜಿನಿಯರ್ ಕಿನ್ನ ಜಾಸ್ತಿ ದುಡಿತೀವಿ ಇವಾಗ. ಎಲ್ಲ ಇವಾಗ ಹೆಂಗ್ ಟ್ರೆಂಡ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಗೌರ್ಮೆಂಟ್ ಕೆಲಸ ಇದ್ರೆ ಹೇಳಿ, ಗೌರ್ಮೆಂಟ್ ಕೆಲಸ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಮೇಡಮ್ ನಾನು ಡಿಪ್ಲೊಮಾ ಸ್ಟೂಡೆಂಟೇ, ಅದ್ರಲ್ಲಿ ಯೂಸ್ ಇಲ್ಲ ಅಂದ್ರೆ ನಮ್ಗೆ ಕಮಿಟ್ಮೆಂಟ್ ಇರ್ತಕ್ಕಂತ ಸ್ಯಾಲ್ರಿ ಇಲ್ಲ. ನಾವು ಹೊರಗಡೆ ಬರ್ಲೇಬೇಕು, ಫ್ಯಾಮಿಲಿ ನೋಡ್ಕೊಂಡ್ಕೋಸ್ಕರ ಹೊರಗಡೆ ಎಲ್ಲಿ ಸಂಪಾದನೆ ಜಾಸ್ತಿ ಇದೀವೋ ಅದು ಮಾಡ್ಲೇಬೇಕು. ಜೀವನಕ್ಕೆ ಆದಷ್ಟು ದುಡಿಲೇಬೇಕಲ್ವಾ? ಇವಾಗ ಸೋಕಿ ಮಾಡ್ಕೊಂಡು ಕುತ್ಕೊಂಡು ಅವ್ರು ಕೂಡ ಸ್ಯಾಲ್ರಿಯಲ್ಲಿ ಬಟ್ಟೋಕಿನ ಅವ್ರು ಹೇಳ್ದಾಗ ರಜಾ ಹಾಕೊಂಡು ಇವಾಗ ನೋಡಿ ನಾ ಇವಾಗ ರಾಜನ್ ತರ ಇದೀವಿ ನಾವು. ಒಂದ್ ವಾರ ರಜಾ ಹಾಕಿದ್ರು ಯಾರು ಕೇಳಾಗಿಲ್ಲ. ನಮ್ಗೆ ನಮಗೆ ದುಡಿಮೆ ಬೇಕು ಅಂದ್ರೆ ಗಾಡಿ ತೆಗಿತೀವಿ, ಇಲ್ಲಾಂದ್ರೆ ಆರಾಮಾಗಿರ್ತೀವಿ. ಈ ತರ ಜೀವನ ಎಲ್ಲರಿಗೂ ಸಿಗುತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೋದ್ರೆ ಸಿಗುತ್ತಾ ಹೇಳ್ರಿ? ಅದನ್ನ ಅರ್ಥ ಮಾಡ್ಕೊಳಲ್ಲ ಜನ. ಯೂನಿಯನ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ, ತುಂಬಾ ಸಪೋರ್ಟ್ ಇದೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಫಸ್ಟು ಲಾಕ್ಡೌನ್ಕಿನ ಮುಂಚೆ ಮಿನಿಮಮ್ ಬಂದು 25 ರುಪೀಸ್ ಇತ್ತು. ಅವಾಗ ಗ್ಯಾಸ್ ರೇಟ್ ಬೇರೆ ತುಂಬಾ ಜಾಸ್ತಿ ಮಾಡಿದ್ರು, ಯೂನಿಯನ್ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ರು. ಇವಾಗ ಮಿನಿಮಮ್ ಬಂದು 30 ರುಪೀಸ್ ಹಾಕೋದಿದ್ರೆ 5 ರುಪೀಸ್ ನಮಗೆ ಇನ್ಕ್ರೀಸ್ ಮಾಡಿ, ಆದ್ರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ತುಂಬಾ ನಮ್ಮ ಕಡೆ ಇದೆ, ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲ ಕಡೆಯಿಂದ. ಸಾಟರ್ಡೇ ಸಂಡೇ ಬಂದ್ರೆ ಇದಾನೆ ಬರ ಮೇಡಮ್, ನೋಡಿ ನಿಮ್ ಡ್ರಾಪ್ ಇನ 6 ಕಿಲೋಮೀಟರ್ ಇದೆ, ಅದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಕೊಡ್ತಾ ಇದ್ದಾನೆ. ಡ್ರೈವ್ ಮಾಡೋದು ಅಥವಾ ಇವಾಗ ನಾನು ಅಕ್ಸೆಪ್ಟ್ ಮಾಡ್ದು ಅನ್ಕೊಳ್ಳಿ, ನಾನು ನಿಮ್ಗೆ ಡ್ರಾಪ್ ಮಾಡಿದೆ 15 ಮಿನಿಟ್ಸ್ ತೋರಿಸ್ತಾ ಇದೆ ನೋಡಿ, ಸುಮ್ಮನೆ ಕೊಡ್ತಾನೆ ಇರ್ತಾರೆ. ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಸರ್. ನಾವು ಮೊನ್ನೆ ನಮ್ಗೆ ಆಕ್ಚುಲಿ ಇವಾಗ ಕ್ಯಾಬ್ಗಿನ ಆಟೋಗಳಿಗೆ ಡಿಮ್ಯಾಂಡ್ ಜಾಸ್ತಿ, ಕ್ಯಾಬ್ಗಳಿಗೆ ಅಷ್ಟೊಂದು ಬಿಸ್ನೆಸ್ ಇಲ್ಲ. ಆಕ್ಚುಲಿ ನಮ್ಮ ಸ್ನೇಹಿತರೆ ಇದಾರೆ ಎಲ್ಲರೂ, ಕ್ಯಾಬ್ ಓಡಿಸೋರು ಇದಾರೆ, ಆಟೋ ಓಡಿಸೋರು ಇದಾರೆ, ಅಂದ್ರೆ ಆಟೋದಲ್ಲಿರೋಷ್ಟು ಡಿಮ್ಯಾಂಡು ಕ್ಯಾಬಲ್ಲಿ ಅಷ್ಟೊಂದು ಇಲ್ಲ. ಯಾಕೆ ಏನಂದ್ರೆ ಆ ಕ್ಯಾಬಲ್ಲಿ ಯಾಕೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಗಲ್ಲಿ ಇರುತ್ತೆ ಮೇಡಮ್, ಈ ತರ ಸಣ್ಣ ಗಲ್ಲಿ, ಇದಕ್ಕೆ ಸಣ್ಣ ಗಲ್ಲಿ ಇರುತ್ತೆ, ಕ್ಯಾಬ್ ಹೋಗಲ್ಲ. ಇವಾಗ ವಯಸ್ಸಾದವ್ರು ಇರ್ತಾರೆ ಎಲ್ಲ ಇರ್ತಾರೆ, ಅವ್ರಿಗೆ ಡೋರ್ ಸ್ಟೆಪ್ಪೇ ಬೇಕು, ಸೊ ಹಾಗಾಗಿ ಆಟೋಗೆ ಹೋಗ್ತಾರೆ. ಮೆಟ್ರೋ ಮೇಡಮ್ ಇನ್ನೊಂದು 2 ವರ್ಷ ಆಗುತ್ತೆ ಮೇಡಮ್, ಅಂದ್ರೆ ಫುಲ್ ಲಾಂಗ್ ಮಾಡ್ತಾ ಇದಾರೆ. ಆ ಸೈಡ್ ಎಲ್ಲ ಏನ್ ಮಾಡಿದ್ರು, ಒಂದೊಂದು ಲೈನ್ ಮಾತ್ರ, ಒಂದೊಂದು ಏರಿಯಾ ಮಾತ್ರ ಮಾಡ್ಕೊಂತ ಬಂದ್ರು, ಹಾಗಾಗಿ ಬೇಗ ಆಯ್ತು. ಇವಾಗ ಏನಂದ್ರೆ ಟುವರ್ಡ್ಸ್ ಸಿಲ್ಕ್ ರೋಡ್ ಇಂದನೂ ಇದೆ, ಹೆಚ್ಚಾಗ್ತಾ ಇದೆ ಸಿಲ್ಕ್ ರೋಡ್ ಇಂದನೂ ಇದೇ ತರ ಮೆಟ್ರೋ ಅಲ್ಲಲ್ಲೇ ಹಾಕ್ತಿದ್ದಾರೆ. ಹಾಗಾಗಿ ಜಾಸ್ತಿ ಇದೆಯೋ, ನಾವು ಬರೋದು 4 ಕಾಸು ದುಡಿಯಕ್ಕೆ ಅಲ್ವಾ, ಸೊ ಹಾಗಾಗಿ ಅದರಲ್ಲಿ ವರ್ಕೌಟ್ ಆಗುತ್ತೆ. ಯಾವ್ದು ಆನ್ ಮಾಡಿದ್ರೆ ಇವಾಗ ಇನ್ಸೆಂಟಿವ್ ಇರುತ್ತೆ ನಮಗೆ, ಬರೀ ನೀವು ಡ್ರಾಪ್ ಮಾಡ್ತೀವಲ್ಲ ಅಷ್ಟು ಮಾತ್ರ ನಮಗೆ ಸಿಗೋದಿಲ್ಲ, ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಅಂತ ಎಲ್ಲದರಲ್ಲೂ ಇರುತ್ತೆ. ಸೊ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಆವತ್ತಿನ ದಿನ ಯಾವ ಡ್ಯೂಟಿ ಕನೆಕ್ಟ್ ಆಗ್ತವೆ ಅದ್ರ ಮೇಲೆ ನಾವು ಡ್ಯೂಟಿ ಮಾಡ್ಕೊತಾ ಹೋಗ್ತೀವಿ ನಮ್ಮ ಡೈಲಿ. ಹೋಗ್ತಾ ಇರೋ ಪ್ಲೇಸೇ ನಾವು ನಮ್ಮ ಅಪಾರ್ಟ್ಮೆಂಟ್, ನಾವಲ್ಲೇ ಇದ್ದಿದ್ದು. ಆಕ್ಚುಲಿ ನೀವು ಹೋಗ್ತಾ ಇರೋ ಪ್ಲೇಸ್ ಸಾಟರ್ಡೇ ಸಂಡೇ ಬಂದ್ರೆ ಆ ಕಡೆ ಆಟೋ ಡ್ರೈವರ್ ಜಾಸ್ತಿ ಹೋಗಲ್ಲ, ಯಾಕೆಂದ್ರೆ ಹೋದ್ರೆ ತುಂಬಾ ಹೆವಿ ಜಾಮ್ ಇರುತ್ತೆ. ಈ ಟೈಮಲ್ಲಿ ಇರಲ್ಲ ಆಟೋ 4 o'clock ಅಂದ್ರೆ ಬಹಳ ಜಾಮ್ ಇರುತ್ತೆ ಮೇಡಮ್. ನಾವು 2016 ಅಲ್ಲಿ ನಾವು ಸ್ವೀಡನ್ಗೆ ಹೋಗಿದ್ದು ಸರ್, 16 ಇಂದ ಅಲ್ಲೇ ಇದೀವಿ, ಮತ್ತೆ ಒಂದ್ 2 ಸತಿ ಬಂದಿದ್ವಿ, ಇದು 3ನೇ ಸತಿ ನಾವು ಬರ್ತಾ ಇರೋದು ಇಂಡಿಯಾಗೆ. ಲಾಸ್ಟ್ 3.5 ಇಯರ್ಸ್ ಬ್ಯಾಕ್ ಬಂದಿದ್ವಿ ನಾವು, ಮಗು ಅಲ್ಲೇ ಹುಟ್ಟಿದ್ದು, ಅವನಿಗೆ 2.5 ಇಯರ್ಸ್. ಸೊ ಇವಾಗ ಅವನ ಜೊತೆ ಫಸ್ಟ್ ಟೈಮ್ ಬರ್ತಾ ಇದೀವಿ ಬೆಂಗಳೂರಿಗೆ. ಈ ಕಡೆ ನಾವು ಒಂದ್ ಬೇರೆ ಕಡೆ ಹೋದ್ರೆ ನಮಗೊಂಥರ ಇದಾಗ್ತಾ ಇರತ್ತಲ್ವಾ ಮಕ್ಳಿಗೆ, ಅವಾಗ ಅವಾಗ ಬರ್ತಾ ಇರ್ತೀವಿ, ನೆನಪಿಸ್ತಾ ಇರಿ ಪಾಪುಗೆ. ಖಂಡಿತ ಸರ್, ನಾವು ಕೊರೋನಾ ಆದ್ರಿಂದ ಚಿಕ್ಕ ಮಗು ಇದ್ನಲ್ಲ ನಾವು ಕರ್ಕೊಂಡ್ ಬಂದಿಲ್ಲ ಸರ್, ನಮ್ಗೆ ಭಯ ಕೊರೋನಾ ಅಲ್ಲ. ಅವಾಗ ಪೀಕ್ ಅಲ್ಲಿ ಇತ್ತು, ಇವ್ನು ಹುಟ್ಟಿದಾಗನೇ ಸ್ಟಾರ್ಟ್ ಆಗಿದ್ದು February 2020 ಅವ್ನು ಹುಟ್ಟಿದ್ದು. ಸೊ ಅವ್ನು ಹುಟ್ಟಿದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಫುಲ್ಲು ಹೊಟ್ಟೋಯ್ತು ಕೊರೋನಾ. ಅಷ್ಟು ಮಗು ನೆಟ್ಕೊಂಡು ನಾವ್ ಹೆಂಗ್ ಸರ್ ಬರೋದು ಈಗ? ನಾವು ದೇವಸ್ಥಾನಕ್ಕೂ ಇನ್ನೂ ಹೋಗಿಲ್ಲ ಸರ್, ಹೋಗ್ಬೇಕು ಅವನ್ನ ಕರ್ಕೊಂಡು. ನಮ್ಮ ಮಗುಗೆ ಅಪ್ಪುದ ಸಾಂಗ್ಸ್ ತುಂಬಾ ಇಷ್ಟ ಸರ್, ಬೊಂಬೆ ಹೇಳುತ್ತೈತೆ ಇಷ್ಟ ಅವನಿಗೆ.
ಸಿಕ್ಕಾಪಟ್ಟೆ ನಮ್ಗೆ ಬೇಜಾರಾಯ್ತು ಸರ್. ಹೌದು, ಏನ ನೆನಪಲ್ಲೇ ತಗೊಂಡಿರೋದು ಮೇಡಮ್, ಅವ್ನು ಸಂಜೆ ದಿನವೇ ತಗೊಂಡಿದ್ದು ಗಾಡಿ, ಇವತ್ತು ಚೆನ್ನಾಗಿ ಎಂಟು ತಿಂಗಳ ಮೊನ್ನೆ. ಅದೇ ಸರ್, ಚಿಕ್ಕ ವಯಸ್ಸು ನಮಗೆ ನಂಬಕ್ಕೆ ಆಗಿಲ್ಲ. ನಾವು ಮೀಡಾನಲ್ಲಿದ್ವಿ, ರಾತ್ರಿನೇ ಅವ್ರ ಯಶ್ ಮತ್ತೆ ಶಿವಣ್ಣ ಮತ್ತೆ ಅಪ್ಪುದು ಡ್ಯಾನ್ಸ್ ಮಾಡಿದ್ರಲ್ಲಿ ಸ್ಟೇಜ್ ಮೇಲೆ ಅವ್ರದ್ದು ಏನ ಮನೇಲಿ ಪಾರ್ಟಿ ಇತ್ತು ಮೇಡಮ್. ಗುರುಕಿರಣ್ ಸಂಗೀತ ನಿರ್ದೇಶಕ ಗುರುಕಿರಣ್ ಇದಾರಲ್ಲ, ಅವ್ರ ಮನೇಲಿ ಪಾರ್ಟಿ ಇತ್ತು ಅಲ್ಲೆಲ್ಲ. ಅದೇನ್ ಮೇಡಮ್, ಅದು ಅನ್ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ ಮೇಡಮ್. ಅದು ನೋಡಿ ಮಲಗಿದ್ವಿ ಸರ್, ನಾವು ಪ್ರೋಗ್ರಾಮ್ ನೋಡ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಹಸ್ಬೆಂಡ್ ಬಂದು ಹೇಳಿದ್ರು ಅಪ್ಪು ಇದಂತೆ ಹಾಸ್ಪಿಟ್ಲ್ ಇದ್ದೇನೆ. ಏನ ತಾನೇ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ನಲ್ಲ, ಅಷ್ಟೊಂದು ನಾನು ನಂಬೇ ಇಲ್ಲ ಸರ್. ಆಮೇಲೆ ಮತ್ತೆ ಎಲ್ಲ ಟಿ ವಿ ಎಲ್ಲ ಹಾಕಿ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಬರೀ ಇದೆ ನ್ಯೂಸ್. ನೀರ್ ಮಿಲ್ಲಿರೋ ಗುಳ್ಳೆ ಇದ್ದಂಗೆ ಮೇಡಮ್, ನಾವು ಆದಷ್ಟು ಒಳ್ಳೇದೇ ಮಾಡ್ಬೇಕು ಎಲ್ಲರಿಗು ಮೇಡಮ್. ನೀವು ಜಗಳ ಆಡ್ಕೊಳೋದ್ರಿಂದ ಅಥವಾ ಈಗ ನಾನು ನೀವೇ ನಿಮ್ ಫ್ರೆಂಡ್ ಅನ್ಕೊಳ್ಳಿ, ನಾವು ನೀವು ನಿಮ್ ಹತ್ರ ಕಿತ್ತಾಡೋದ್ರಿಂದ ಏನು ಸಿಗಲ್ಲ ಮೇಡಮ್. ಕರೆಕ್ಟ್ ಸರ್. ಅದೇ ಖುಷಿಯಾಗಿ ಮಾತಾಡ್ಕೊಂತ ಇವಾಗ ಜೀವನ ಹೆಂಗಿದೆ ಅಂದ್ರೆ ಮೇಡಮ್ ಯಾವಾಗ ಏನು ಅಂತಾನೆ ಗೊತ್ತಾಗಲ್ಲ. ಭಯ ಆಗುತ್ತೆ ಆಕ್ಚುಲಿ, ಒಂದೊಂದ್ಸರಿ ನೆನ್ಸ್ಕೊಂಡ್ರೆ. ಅಮಿತ್ ರಾಜ್ಕುಮಾರ್ ನೋಡಿದ್ಮೇಲೆ ಎಷ್ಟೋ ಜನ ಈ ಪಾತ್ರ ಕಲ್ತಿದ್ದಾರೆ ಆಕ್ಚುಲಿ. ಆ ತರ ವರ್ಕೌಟ್ ಮಾಡೋರು, ಆ ತರ ಡಯಟ್ ಮಾಡೋರು, ಅಷ್ಟು ಫಿಟ್ ಆಗಿದ್ದವ್ರಿಗೆನೆ ಹಂಗಾಯ್ತು ಅಂದ್ರೆ ಇನ್ನು ಈಗ ಜಿಮ್ ಹೋಗೋರ್ಗು ಭಯ ಆಗ್ಬಿಟ್ಟಿದೆ. ಹಿಂಗೆ ಅವರು ವರ್ಕೌಟ್ ಮಾಡಿನೇ ಆಯ್ತು ಅಂತಾನೆ, ಏನು ರೀಸನೇ ಗೊತ್ತಿಲ್ವಲ್ಲ ಸರ್ ಸಡನ್ ಆಗಿ ಏನು ಮನುಷ್ಯ. ಅದೇ ಮೇಡಮ್ ಹೇಳ್ತಾ ಇರೋದು, ಅವನು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಅದು ಎಲ್ಲೋ ಏನೋ ಕರ್ನಾಟಕನ ಕನ್ನಡನ ಇಲ್ಗೋ ತಗೊಂಡೋಗೋರು. ಹೌದು ಸರ್, ಅವ್ರು ದೇವ್ರಾಗ್ಬಿಟ್ರಲ್ಲ ಮೇಡಮ್ ಎಲ್ಲರಿಗೂ ಸರ್. ನೋಡಿ ಸರ್, ಅವ್ರು ಇರೋವರೆಗೂ ಅವ್ರು ಮಾಡಿರೋದು ಒಂದು ಹೆಲ್ಪ್ ಯಾರಿಗೂ ಗೊತ್ತಿಲ್ಲ ಸರ್. ನಮ್ಗೂ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಎಷ್ಟೋ ಜನಕ್ಕೆ ಅವ್ರು ಇನ್ಸ್ಪೈರ್ ಆಗಿದ್ರು, ಅವ್ರು ಇದ್ದಾಗ ಅಷ್ಟೊಂದು ಇದ್ ಮಾಡ್ತಾ ಇರ್ಲಿಲ್ಲ. ನೋಡಿ ಅದು ಮಾಡೋದು ಯಾರಿಗೂ ಅವ್ರಿಗೆ ಗೊತ್ತಾಗೇ ಇಲ್ಲ ನೋಡಿ. ಬಟ್ ಅವ್ರ ಸಾವು ಮಾತ್ರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮೇಡಮ್. ಹೌದು, ಅವ್ರು ಇದ್ರೆ ಅಟ್ಲೀಸ್ಟ್ ನಮ್ ಕನ್ನಡ ಕರ್ನಾಟಕನ ಕನ್ನಡನ ಇದು ಎಲ್ಲಿಗೋ ಒಂದ್ ಸ್ವಲ್ಪ ತಗೊಂಡೋಗೋರಲ್ವಾ. ನಾವು ಅಲ್ಲಿ ಮೂವಿ ನೋಡಿ ತರಿಸಿದ್ವಲ್ಲ, ಅದ್ರದ್ದು ವಿಡಿಯೋ ಇದೆ ನೋಡಿ ಸರ್. ಅಲ್ಲಿ ಎಷ್ಟು ಜನ ಕನ್ನಡಿಗರು ಬಂದಿದ್ರು, ಎಷ್ಟು ಜನ ಸೇರಿದ್ರು ಅಂತೆಲ್ಲ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ ನೋಡಕ್ ಹೇಳಿ. ಸ್ವೀಡನ್ ಅಲ್ಲಿ ಕನ್ನಡ ಕಂಪು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಇಷ್ಟು ಎಲ್ಲ ಹಂಚ್ಕೊಂಡ್ರಿ ಹೇಗೆ ಏನು ಅಂತ. ಖಂಡಿತ ಮೇಡಮ್, ನನಗೂ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದ್ದು. ನಿಮ್ ಬುಕ್ಕಿಂಗ್ ನನಗೆ ಸಿಕ್ಕಿದ್ದು ಆಕ್ಚುಲಿ. ಈ ತರ ಯಾರು ಮಾತಾಡ್ಸಲ್ಲ ಮೇಡಮ್, ಕನ್ನಡದವರು ಆದ್ರೂ ಕೂಡ ಏ ಆಟೋ ಅಂತಾರೆ, ಏ ಹೋಗೋಬಾರೋ ಅಂತಾರೆ. ಇವಾಗ ನಾವು ಅವ್ರಿಗೆ ಏನು ಮಾತಾಡಂಗಿಲ್ಲ, ಯಾರು ಮಾತಾಡದೆ ಕಂಪ್ಲೇಂಟ್ ಮಾಡ್ತಾರೆ. ಅನ್ನಿಸ್ಕೊಂಡು ಏನ್ ಮಾಡ್ತೀರಾ ಸರ್, ನಾವು ಬಂದಿರೋದು ದುಡಿಯಕ್ಕೆ ಅಲ್ವಾ. ಹೌದು ಹೌದು. ಇಲ್ಲ ಸರ್, ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಒಂದು ಬೆಲೆ ಇದೆ, ಆ ಬೆಲೆ ಒಂದು ಮರ್ಯಾದೆ. ಇಲ್ಲ ಸರ್, ಅದು ಮರ್ಯಾದೆ ಎಲ್ರಿಗೂ ಸಿಗ್ಲೇಬೇಕು. ಅಲ್ಲಿ ಯಾವ ಕೆಲಸ ಮಾಡ್ತಾರೆ ಅಂತಲ್ಲ ಸರ್, ಮನುಷ್ಯನಿಗೆ ಮರ್ಯಾದೆ ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ನಾವ್ ಯಾರೇ ಎಷ್ಟೇ ದೊಡ್ಡ ಪೊಸಿಷನ್ ಅಲ್ಲಿ ಇದ್ರು ಎಲ್ಲಾರು ನಡೆಯೋದ್ ನೆಲದ ಮೇಲೇನೆ ಅಲ್ವಾ. ಎಲ್ರಿಗೂ ಒಂದೊಂದು ಮರ್ಯಾದೆ ಅನ್ನೋದು ಸಿಕ್ಕೇ ಸಿಗ್ಬೇಕು. ಏನೋ ಒಂದ್ ನಮಗೊಂದು ಬೆಲೆ ಇರುತ್ತೆ, ಒಂದು ಇವಾಗ ಬೆಲೆ ಇದೆ. ಯಾರೋ ಏನೋ ಮೂರನೇ ಒಂದ ಅಂತ ಬೆಲೆ ಕಮ್ಮಿ ಆಗಲ್ಲ. ಬಟ್ ಇವಾಗ ಜನ ನೋಡೋ ಒಂದು ಏನ್ ಹೇಳ್ತಾರೆ, ದೃಷ್ಟಿಕೋನ ಚೇಂಜ್ ಆಗ್ಬೇಕು ಸರ್. ಅದು ಕೊರೋನಾ ಬಂದ್ರು ಇನ್ನ ಜನಗಳಿಗೆ ದುಡ್ಡು ಬಂದಿಲ್ಲ. ನಾವು ಮೇಡಮ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಡ್ಯೂಟಿ ಮಾಡ್ತಾ ಇರ್ತೀವಿ, ನಮಗೂ ಕೋಪ ಬರುತ್ತೆ. ಅವಾಗ ಅವ್ರೇನೋ ಅಂದ್ರೆ ಅಂತ ನಾವೇನಾದ್ರು ಅಂದ್ರೆ ಏನ್ ಮಾಡ್ತಾರೆ, ಇವ್ರು ಬ್ಲಾಕ್ ಮಾಡ್ತಾರೆ. ನಾವು ಆದಷ್ಟು ತಾಳ್ಮೆ ಇಲ್ಲ, ಯಾರು ಮಾತಾಡ್ತೀರ ಮಾತಾಡ. ಫಾರ್ ಎಕ್ಸಾಂಪಲ್, 52 rupees ಮಿನಿಮಮ್ ಬಂದು ಓಲಾ ಊಬರ್ ಅಲ್ಲಿ 52 rupees ಓಡುತ್ತೆ. 50 rupees ಕೊಡ್ತಾರೆ, ಇಲ್ಲ 2 rupees ನಾವು ಕೈಯಿಂದ ಕಟ್ಬೇಕು. ನಾವು 2 rupees ಚೇಂಜ್ ಕೇಳಿದ್ರು ಏನೋ ಒಂಥರ. ಈಗ ಏನ್ ನನಗ್ ಕೊಡೋ ತರ ಮಾತಾಡ್ತಾರೆ, ನಮಗ್ ಕೊಡೋದಾಗ 30 rupees ಅಷ್ಟೇನೆ ಬುಕ್ಕಿಂಗ್ ಚಾರ್ಜ್. 22 rupees ಇರುತ್ತೆ, 30 rupees ಅಲ್ಲೇನೆ ನಾನು ಅವ್ರಿಗೆ 2 rupees ಬಿಟ್ರೆ ನಮ್ಗೆ ಏನ್ ವರ್ಕೌಟ್ ಆಗುತ್ತೆ ಹೇಳಿ. ನಿಮ್ದ ಪಿಕಪ್ ಮಾಡಕ್ ಅಲ್ಲಿ ಬಂದ ಅಲ್ಲಿಂದ ಅವ್ರು ಕರ್ಕೊಂಡ್ಬಂದು ತುಂಬಾ ಇದಾಗುತ್ತೆ ಮೇಡಮ್. ಅದು ಅದು ನಾವೇನಾದ್ರು ಚೇಂಜ್ ಕೇಳಿದ್ರೆ ಅವಾಗ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗೋದು. ಅವ್ರು ಕೊಟ್ಟಿಗೆ ಇಸ್ಕೊಂಡ್ರೆ ಒಳ್ಳೆಯವ್ರು ಆಟೋ ಡ್ರೈವರ್. ಆ ತರ ಎಲ್ಲಾ ತರ ಜನನೂ ಇರ್ತಾರೆ ಸರ್, 5 ಬೆರಳನ್ನು ಒಂದೇ ತರ ಇರಲ್ಲ.
ಇವಾಗ ನಾವು ನಮ್ಮ ಅಪಾರ್ಟ್ಮೆಂಟ್ ಬಂದ್ವಿ. ಇದೇ ನಮ್ಮ ಅಪಾರ್ಟ್ಮೆಂಟ್, ನಾವು ಇಲ್ಲೇ ಇದ್ದಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಿಂಪಲ್ ಶ್ರುತಿ ಸ್ವೀಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.